ರಾಜ್ಯದಲ್ಲಿ ಎರಡನೇ ಅತಿ ಹೆಚ್ಚು ಮತಗಳ ಅಂತರದಿಂದ ವಿಜಯ ಸಾಧಿಸಿದ ಚಿಕ್ಕೋಡಿ ಸದಲಗಾ ಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಕಳೆದ 40 ವರ್ಷಗಳಿಂದ ಪಕ್ಷ ನಿಷ್ಠೆ ತೋರಿರುವ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರಲ್ಲಿ ಒಬ್ಬರಿಗೆ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ನೀಡಬೇಕೆಂದು ದಲಿತ ಸಂಘಟನೆ ಮುಖಂಡರು ಒತ್ತಾಯಿಸಿದರು. ಶನಿವಾರ ಚಿಕ್ಕೋಡಿ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ದಲಿತ ಮುಖಂಡ ರಾವ ಸಾಹೇಬ ಫಕೀರೆ ಚಿಕ್ಕೋಡಿ ಭಾಗದಲ್ಲಿ ಹುಕ್ಕೇರಿ ಕುಟುಂಬ ಕಳೆದ 40 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಸಕ್ರಿಯರಾಗಿದ್ದುಕೊಂಡು ಪಕ್ಷ ನಿಷ್ಠೆ ತೋರಿಸಿದ್ದಾರೆ. ಈಗ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಎಂದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೂಕ್ತ ಗಮನ ಹರಿಸಿ ಗಣೇಶ್ ಹುಕ್ಕೇರಿ ಅಥವಾ ಪ್ರಕಾಶ್ ಹುಕ್ಕೇರಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಮನವಿ ಜೊತೆಗೆ ಒತ್ತಾಯ ಮಾಡಲಾಗ್ತದೆ ಎಂದು ಹೇಳಿದರು. ದಲಿತ ಹಿರಿಯ ಮುಖಂಡ ಅಪ್ಪ ಸಾಹೇಬ ಬ್ಯಾಳಿ ಮಾತನಾಡಿ, ಕಳೆದ 40 ವರ್ಷಗಳಿಂದ ಸ್ವಚ್ಛ ಆಡಳಿತ ನಡೆಸಿಕೊಂಡು ಬಂದಿರುವ ಹಿರಿಯ ರಾಜಕಾರಣಿ ಪ್ರಕಾಶ್ ಹುಕ್ಕೇರಿ ಅವರ ಹಿರಿತನವನ್ನು ಪಕ್ಷ ಗುರುತಿಸಬೇಕು. ಕಳೆದ 2014ರಲ್ಲಿ ಸಚಿವರಾಗಿದ್ದ ವೇಳೆಯಲ್ಲಿ ಪಕ್ಷದ ಸೂಚನೆ ಮೇರೆಗೆ ರಾಜೀನಾಮೆ ಸಲ್ಲಿಸಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು. ಈಗ ಪೂರ್ಣ ಪ್ರಮಾಣದ ಸರ್ಕಾರ ಬಂದಿದೆ. ಹಿರಿಯರಾದ ಪ್ರಕಾಶ್ ಹುಕ್ಕೇರಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮನವಿ ಮಾಡಿದ್ರು. ಸದಲಗ ಸಂಜೀವ್ ಕಾಂಬಳೆ, ನ್ಯಾಯವಾದಿ ಸುದರ್ಶನ್ ತಮ್ಮನವರ, ಎಂಆರ್ ಮುನ್ನೋಳಿಕರ, ಎನ್ ಡಿ ದರ್ಬಾರೆ, ಅನಿಲ್ ಬೋಸಲೆ ಮುಂತಾದವರಿದ್ರು. ಈಗ ಮೊನ್ನೆ ಇಲೆಕ್ಷನ್ದಾಗ ಗಣೇಶ್ ಹುಕ್ಕೇರಿ ಅವರು ರಾಜ್ಯದಾಗ 81 ಲಕ್ಷ ಲೀಡ್ ಬಂದ್ರೆ ಈಗ ಫಸ್ಟ್ ಕೊಟ್ಟದಾಗ ಮಿನಿಸ್ಟರ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಯಾಕಂದ್ರೆ ನಮ್ಮ ಸದಲ ಚಿಕ್ಕೋಡಿ ಭಾಗದಾಗ ಅಭಿವೃದ್ಧಿ ಅಂದ್ರೆ ಇಡೀ ರಾಜ್ಯದಾಗ ನಮ್ಮದ ಫಸ್ಟ್ ಚಿಕ್ಕೋಡಿ ಸದಲಗದಾಗ ನಮಗೆ ಗಣೇಶ್ ಹುಕ್ಕೇರಿ ಕೊಡಬೇಕಾಗಿತ್ತು ಮಿನಿಸ್ಟರ್ಶಿಪ್. ಕಾರ್ಯಕರ್ತ ದುಃಖ ಆಗೈತಿ. ಅದ್ರ ಭೀ ಈಗ ಬರೂ ಕೊಟ್ಟದಾಗ ಮಿನಿಸ್ಟರ್ಶಿಪ್ ಕೊಡಬೇಕಂತ ನಮ್ಗೆ ಒತ್ತಾಯ ಐತಿ. ನಮ್ಮ ಮಾನ್ಯ ಸರ್ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, ಡಿ ಕೆ ಶಿವಕುಮಾರ್ ಅವ್ರಿಗೂ, ಸಿದ್ದರಾಮಯ್ಯ ಸಾಹೇಬ್ರವರಿಗೆ ನಾವು ಒತ್ತಾಯ ಮಾಡ್ತೇವೆ. ನಮ್ಮ ಭಾಗದಾಗ ರೈತರಿಗಾಗಲಿ ಅಥವಾ ದೀನ ದಲಿತರಾಗಲಿ ಎಲ್ಲ ಕೆಲಸ ಮಾಡಿದ್ದಾರೆ. ಇಡೀ ನಮ್ಮ ರಾಜ್ಯದಾಗ ಫಸ್ಟ್ ಕೆಲಸ ನಮ್ಮದ ಡೆವಲಪ್ಮೆಂಟ್ ಆದ. ಅದಕ್ಕೆ ನಮಗೆ ಗಣೇಶ್ ಹುಕ್ಕೇರಿ ಅವ್ರಿಗೆ ಮಿನಿಸ್ಟರ್ಶಿಪ್ ಕೊಡಬೇಕಾಗಿ ನಮಗೆ ಇಡೀ ಕಾರ್ಯಕರ್ತರು, ಇಡೀ ನಮ್ಮ ಚಿಕ್ಕೋಡಿ ತಾಲೂಕದಾಗ ಎಲ್ಲ ದಲಿತರಾಗಲಿ ರೈತರಲ್ಲಿ ನಮಗೆ ವಿನಂತಿ ಐತಿ. ಮಿನಿಸ್ಟರ್ಶಿಪ್ ಕ್ಯಾಬಿನೆಟ್ ಮಿನಿಸ್ಟರ್ ಕೊಡಬೇಕಂತ ವಿನಂತಿ ಐತಿ. ಅವ್ರು ಕೊಡಬೇಕಂತ ಅದನ್ನು ಒತ್ತಾಯ ಮಾಡ್ತೇವೆ. ಕುಡಿದ್ರೆ ನಾವು ಅದನ್ನು ಹೊರಕ್ಕೆ ಮಾಡ್ತೇವೆ, ಹೊರಕ್ಕೆ ಮಾಡಿ ತಗೋಬೇಕಾಗ್ತದೆ. ಹೊರಟ್ ಅಂದ್ರೆ ಈಗ ಕುಡ್ಲಾದ್ರೆ ನಾವು ಎಲ್ಲ ಎಐಸಿಸಿ ಅಧ್ಯಕ್ಷ ಹೋಗಿ ನಾವು ಭೇಟಿಯಾಗಿ ಅಥವಾ ನಾವು ಹಿಂದಿಂದ ಅವರು ಗಣೇಶ್ ಹುಕ್ಕೇರಿ ನಮ್ಮ ಇಟ್ಟು ಲೀಡ್ ಮಾಡಿದರು. ಕಾರ್ಯಕರ್ತರಿಗೆ ಎಲ್ಲ ಇಲ್ಲಿ ನಮ್ಮ ಸದಲಗ ಮತ್ತು ಚಿಕ್ಕೋಡಿ ಎಲ್ಲ ವರ್ಕ್ ಆಗೈತಿ. ಎಲ್ಲ ಅವ್ರ ಮ್ಯಾಗೆ ಸ್ವಚ್ಛಿಟ್ಟು ಇಟ್ಟೆಲ್ಲ ಹೋಟಿಂಗ್ ಆಗೈತಿ. ಅದ್ರ ಆ ದೃಷ್ಟಿಯಿಂದ ನಮಗೆ ಒಂದು ಈ ಭಾಗದಾಗ ಮಿನಿಸ್ಟರ್ಶಿಪ್ ಕೊಟ್ಟರೆ ನಿಪ್ಪಾನಿ ಚಿಕ್ಕೋಡಿ ಮತ್ತು ರಾಯಬಾಗ ಕ್ಷೇತ್ರದಾಗ ಮತ್ತೆ ಪ್ರಭಾವ ಹೆಚ್ಚು ಬೀಳ್ತೈತಿ ಕಾಂಗ್ರೆಸ್ ಅದ. ಈಗಾಗಲೇ ನಿಪ್ಪಾನಿಗೆ ಬಿ ಜೆ ಪಿ ಇತ್ತು, ರಾಯಬಾಗಿ ಬಿ ಜೆ ಪಿ ಇತ್ತು. ಈಗ ಗಣೇಶ್ ಹುಕ್ಕೇರಿ ಮಿನಿಸ್ಟರ್ಶಿಪ್ ಕೊಟ್ಟರೆ ಆ ಕ್ಷೇತ್ರಗಳಿಗೆ ಪ್ರಭಾವ ಬೀಳ್ತೈತಿ ಕಾಂಗ್ರೆಸ್ ಅದು. ಬರೋ ಚುನಾವಣೆಗೆ ಅಲ್ಲಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬರೋ ಚಾನ್ಸ್ ಹೆಚ್ಚೈತಿ. ಅದಕ್ಕೆ ನಾವು ಅಲ್ಲಿ ಗಣೇಶ್ ಹುಕ್ಕೇರಿ ಅವ್ರಿಗೆ ಮಿನಿಸ್ಟರ್ಶಿಪ್ ಕೊಟ್ಟರೆ ಚಲೋ ಅನ್ಸಿತ್ತು ನಮ್ಗೆ. ತಂದೆಯವರು MLC ಆದರೆ ಪರಿಗಣಿಸ್ ಅವರು ಹಿರಿಯರದರು, ಆದರೆ ಅವರು ಅಂತೇವು ನಮ್ಮ ಗಣೇಶ್ ಹುಕ್ಕೇರಿ ಕೊಡಲಿ ಅಂತ ಅವರು ಒಂದು ಇದಾಯ್ತು ರೀ, ಬೇಕಿತ್ತು ಅವ್ರು.